ಯಾರೋ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಪ್ಪನವ್ರಿಗೆ ಆಗ ಬರಲ್ಲ, ಆ ವ್ಯಕ್ತಿಯ ಹೆಸರನ್ನ ಹೇಳಿಕೊಂಡು ತೊಡೆ ತಟ್ಟದವನಿಗೆ ತೊಡೆ ಮುರಿಯೋ ತನಕ ನನಗೆ ನಿದ್ರೆ ಬರಲ್ಲ, ಈ ಥರದ ಮಾತುಗಳನ್ನು ಪ್ರಚೋದನಾತ್ಮಕವಾಗಿ ಆಡಿದರೆ ನಾನು ಮೂರನೇ ಕಣ್ಣು ಬಿಟ್ಟರೆ ಕಲಬುರಗಿ ಬಳ್ಳಾರಿ ರಾಯಚೂರು ಹೋಗಬೇಕಾಗುತ್ತೆ ಅಂತ. ಮೂರನೇ ಕಣ್ಣು ಬಿಡ್ತೀನಿ ಅಂತಂದರೆ ಶಿವನ ಅಪರಾವತಾರ ಅಂತ ಅಂದ್ಕೊಂಡಿದ್ದಾರಾ ಏನೋ ಗೊತ್ತಿಲ್ಲಪ್ಪ. ಮುಂದಿನ ಎಲೆಕ್ಷನ್ಗೆ ತಯಾರಿ ನಡೆಸಿದಾರಂತ ಯಾರೋ ಇನ್ಸ್ಪೆಕ್ಟರ್ ಅವ್ರಿಗೆ ಆವಾಜು. ಎಲೆಕ್ಟ್ರಾನಿಕ್ ಸಿಟಿ ಶಿಕಾರಿಪುರ ಬಹಿರಂಗ ಸಭೆಯಲ್ಲಿ ಶಾಸಕರು ಈ ರೀತಿ ಆವಾಜು ಹಾಕಿರೋದು. ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಅಂತ ಬಚ್ಚ ಇನ್ಸ್ಪೆಕ್ಟರ್ ಎಷ್ಟೇನು ನೋಡಿ, ನನ್ನ ರಾಜಕೀಯದ ವಯಸ್ಸು ಅವನಿಗಾಗಿಲ್ಲ, ನಾನು ಇನ್ನ ಮೂರನೇ ಕಣ್ಣು ಬಿಟ್ಟಿಲ್ಲ ಅವನಿಗೆ, ಬಿಟ್ಟರೆ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಅವನಿಗೆ. ನನ್ನ ಹತ್ರ ರೌಡಿಸಮ್ ನಡೆಯಲ್ಲ, ನಾನೆಲ್ಲ ಆಡ್ಬಿಟ್ಟು ಎಮ್ ಎಲ್ ಎ ಬಂದಿರೋ. ಬಹಳ ಪ್ರೀತಿಯಿಂದ ನನ್ನ ಮುಖಂಡ್ರಿಗೆ ಹೇಳ್ತೀನಿ, ನಾವಾಗ ನಾವು ಯಾರೋ ಮೈ ಮೇಲೆ ಬಿಡೋದು ಬೇಡ, ಬಟ್ ಮೈ ಮೇಲೆ ಬಿದ್ದರೆ ಬಿಡೋದಿಲ್ಲ, ಇದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕೋವಿಡ್ ಟೈಮಲ್ಲಿ ಕಿಟ್ಟನ್ನು ಕೊಟ್ಟು ಸ್ಕೂಲನ್ನು ಚೆನ್ನ ಮಾಡಿ ಸ್ಕೂಲ್ಗಿಂದ ಹೋಗೋದಕ್ಕೆ ಬಸ್ಗೆ ತೊಂದರೆ ಆದಾಗ ಬಿ ಎಂ ಟಿ ಸಿ ಬಸ್ಸನ್ನು ಹಾಕಿ ಸಲೀಸಾಗಿ ಹೋಗುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಸಾಕಷ್ಟು ಅಪಾರ್ಟ್ಮೆಂಟ್ಗಳ ಹತ್ರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೀವಿ, ಬಾಂಧವ್ಯವನ್ನ ಗೆಲ್ಸಿದ್ದೀವಿ. ಜಿಲ್ಲಾ ಪಂಚಾಯತಿ ಮೆಂಬರ್ ಟಿಕೆಟ್ ಕೊಟ್ಟೆ ಗೆದ್ರೆ 5 ರೂಪಾಯಿ ಕೆಲಸ ಮಾಡಿದ್ರೆ ಮನೇಲಿರೋರೆಲ್ಲ ಮಾತಾಡೋಕ್ಕಾದ್ರೆ ನಾನು ಬೀದಿಲಿರೋನು. ನಾನು ಬೀದಿಯಲ್ಲಿ ಬೆಳಗಿನ ಸಂಜೆ ಕೆಲಸ ಮಾಡೋನು. ಬೆಳಗ್ಗೆ ಇದ್ರೆ ನಂದು ಯಾವುದು ಕಾಂಪೌಂಡ್ ಇಲ್ಲ, ತಗ್ರಾಲ್ ಜಮೀನಿಲ್ಲ, ತಗ್ರಾಲ್ ಸೈಟ್ ಇಲ್ಲ. ಮೂರನೇ ಕಣ್ಣು ಬಿಟ್ಟರೆ ನಿಂದೆಲ್ಲ ನೀವು ಅದನ್ನ ಲೆಕ್ಕ ಹಾಕೊಂಡು ಕೋರ್ಟ್ ಮೆಟ್ಲು ಹತ್ತಿಸ್ತೀನಿ, ದಿನ ಅಲಿತಾ ಇರ್ಬೇಕು. ಆಮೇಲೆ ನಂದು ಅಷ್ಟೀಸಾಗಿ ತಿಳ್ಕೊಂಬೇಡಿ, ತೊಡೆ ತೊಡ್ದವನ್ಗೆ ತೊಡೆ ಮುರಿದ್ರೆ ನಿದ್ದೆ ಮಾಡಲ್ಲ ನಾನು. ಓಕೆ, ಒಬ್ಬ ಇನ್ಸ್ಪೆಕ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟೊಂದು ಸಿಟ್ಟು, ಇಷ್ಟು ಬಹಿರಂಗ ಸಮಾವೇಶದಲ್ಲಿ, ಬಹಿರಂಗ ಸಭೆಯಲ್ಲಿ ಕೃಷ್ಣಪ್ಪನವರು ಅದು ಯಾರ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದಾರೆ, ಯಾರು ಇವ್ರಿಗೆ ತೊಡೆ ತಟ್ಟಿರೋರು, ಅವ್ರ ತೊಡೆ ಮುರಿಯೋದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಏನು ಕತೆ ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಅಲ್ಲಿರೋ ಜನರಂತೂ ವಿಪರೀತವಾಗಿ ವಿಜಲ್ ಹೊಡಿತಾ ಇದ್ದಾರಂತೆ, ಹಾಗಾಗಿ ವಿಜಲ್ ಹೊಡಿತಾ ಇದ್ದಾರೆ, ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ ಇವ್ರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಇವ್ರು ಯಾಕೆ ಮುನುಸು ಸಿಟ್ಟು ಆಕ್ರೋಶ ಇವೆಲ್ಲವೂ ಕೂಡ ನೋಡೋಣ. ಆದರೆ ಈ ಥರ ಪ್ರಚೋದನಾತ್ಮಕವಾಗಿ ಮಾತನಾಡ್ತಕ್ಕಂಥದ್ದು, ಈಗ ಶಾಸಕರೇ ಆ ಇನ್ಸ್ಪೆಕ್ಟರ್ಗೆ ಮರ್ಯಾದೆ ಕೊಡಲಿಲ್ಲ ಅಂತಂದರೆ ನಾಳೆ ದಿನ ಕ್ಷೇತ್ರದ ಜನರು ಕೊಡ್ತಾರಾ? ಅವರು ಕೂಡ ತುಂಬ ಈಸಿಯಾಗಿ ನೋಡಲ್ವ ಇನ್ಸ್ಪೆಕ್ಟರ್ನ? ಅದನ್ನು ಕೂಡ ಯೋಚನೆ ಮಾಡಬೇಕಾಗಿತ್ತು.